ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ಬಿಟ್ಟಿದ್ದಾನೆ ನಿನ್ನ ಕೆಲಸ ನೀನು ಮಾಡು ಫಲ ಫಲ ನನಗೆ ಬಿಡು ಅಂತ ನನಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಈ ಡೈಲಾಗ್ ಬಗ್ಗೆ ಹೆಂಗಯ್ಯ ನಮ್ಮ ಕೆಲಸ ನಾವು ಯಾಕೆ ಫಸ್ಟ್ ಆಫ್ ಆಲ್ ಕೆಲಸ ಯಾಕೆ ಮಾಡ್ತೀವಿ ಫಲಕ್ಕೋಸ್ಕರ ಕೆಲಸ ನೀನು ಮಾಡು ಫಲ ನನಗೆ ಬಿಡು ಅಂತ ಅವನಲ್ಲ ಇದು ಹೆಂಗಿದೋ ಅಂತ ಆಮೇಲೆ ಅದ್ರ ಬಗ್ಗೆ ಡೀಪ್ ಆಗಿ ಯೋಚನೆ ಮಾಡಿ ಮಾಡಿ ಹೆಂಗ ಅನ್ನಿಸ್ತು ಅಂದ್ರೆ ಈಗ ಅರ್ಜುನ ಅರ್ಜುನ ಬಾಣ ತಗೊಂಡು ಹೊಡಿತಾನೆ ಅರ್ಜುನ ಕರ್ಣ ಸಾಯ್ಬೇಕು ಅಥವಾ ಇನ್ನೊಬ್ಬ ಯಾರೋ ಒಬ್ಬ ಸಾಯ್ಬೇಕು ಅನ್ನೋದೇ ಅವನ ಫಲ ಅಲ್ವಾ ಸಾಯೋವರೆಗೂ ಹೊಡಿತಾ ಇರ್ತಾನೆ ಇದು ಫುಲ್ ಕನ್ಫ್ಯೂಷನ್ ನನಗೆ ಏನಯ್ಯ ಫಲ ಹೆಂಗ್ ಬಿಡೋದು ಇವಾಗ ಒಂದು ಸಿನಿಮಾ ಫಾರ್ ಎಕ್ಸಾಂಪಲ್ ಸಿನಿಮಾ ನಾವು ಎಲ್ಲರಿಗೂ ವರ್ಕ್ ಮಾಡ್ತೀವಿ ಸಿನಿಮಾ ಸಕ್ಸಸ್ ಆಗೋವರೆಗೂ ಹೋರಾಡ್ತೀವಿ ಅದರಿಂದ ಅಂದ್ರೆ ನನ್ನ ಕೆಲಸ ಅದು ಸಿನಿಮಾ ಚೆನ್ನಾಗಿ ಮಾಡೋದಷ್ಟೇ ಅಲ್ಲ ಪಬ್ಲಿಸಿಟಿ ಮಾಡಬೇಕು ಜನಕ್ಕೆ ಹತ್ರ ತಲುಪಿಸ್ಬೇಕು ಜನ ಅದನ್ನ ನೋಡಬೇಕು ಜನ ಇಷ್ಟಪಡಬೇಕು ಅದು ಇನ್ನೊಂದಷ್ಟು ಜನಕ್ಕೆ ಸ್ಪ್ರೆಡ್ ಆಗಬೇಕು ಇದೆಲ್ಲ ಕೆಲಸಗಳು ಇದೆಲ್ಲ ಕೆಲಸ ಆಗ್ತಿದ್ದಂಗೆ ಫಲ ಆಟೋಮೆಟಿಕ್ ಆಗಿ ಸಿಗುತ್ತೆ ಅಲ್ವಾ ಅಂದ್ರೆ ಫಲ ಇಲ್ದೇನೆ ಕೆಲಸ ಯಾರು ಮಾಡಕ್ ಸಾಧ್ಯ ಇಲ್ಲ ಅಂತ ನನ್ನ ಮೈಂಡ್ ಸೆಟ್ ಆಗೋಗ್ಬಿಟ್ಟಿತ್ತು ಆಮೇಲೆ ಬರ್ತಾ 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 ಏನೇಳಿ ಗಾಡ್ ಮೇಲ್ಗಡೆ ಇನ್ನೊಂದು ತೋರಿಸ್ತಾರೆ ಇನ್ನೊಂದು ಪಿಕ್ಚರ್ ಸಿಕ್ಕಾಪಟ್ಟೆ ಕೆಲಸ ಮಾಡಿ ಎಲ್ಲ ರೀತಿ ಮಾಡಿದ್ರು ಕೆಲವು ಟಪಕ್ ಅಂತ ರಿವರ್ಸ್ ಆಗ್ಬಿಡೋದು ಅವಾಗ ಏನೋ ಇಷ್ಟೆಲ್ಲ ಮಾಡಿದ್ರು ಕೂಡ ಫಲ ಯಾಕೆ ಸಿಗ್ಲಿಲ್ಲ ಆಮೇಲೆ ಅರ್ಥ ಆಯ್ತು ಅಂದ್ರೆ ಫಲಾಪೇಕ್ಷೆ ಇದ್ದು ಕೆಲಸ ಮಾಡಿದಾಗ ಅದು ರಿವರ್ಸ್ ಹೊಡೆಯೋ ಚಾನ್ಸ್ ಇದೆ ಫಲಾಪೇಕ್ಷೆ ಇಲ್ದೇನೆ ಕೆಲಸ ಮಾಡಿದಾಗ ಎಂಜಾಯ್ ಮಾಡಿ ಕೆಲಸ ಮಾಡ್ತೀವಿ ಅದೇ ಅಲ್ವಾ ಫಲ ಅಂದ್ರೆ ಏನಂದ್ರೆ ನಾವು ಯಾವಾಗಲೂ ಹ್ಯಾಪಿನೆಸ್ ನ ಪೋಸ್ಟ್ಪೋನ್ ಮಾಡ್ಬಿಡ್ತೀವಿ ಏನಂದ್ರೆ ನನಗೆ ಈ ಸಿನಿಮಾ ಹಿಟ್ ಆದ್ಮೇಲೆ ನಾನು ಹ್ಯಾಪಿ ಇದು 100 ಡೇಸ್ ಹೋದ್ರೆ ನಾನು ಹ್ಯಾಪಿ ಅಂದ್ರೆ ಮಾಡ್ತಿರುವಾಗ ನಾವು ಹ್ಯಾಪಿಯಾಗಿರಲ್ವಾ ಮಾಡ್ಬೇಕಾದ್ರೆ ಹ್ಯಾಪಿಯಾಗಿದ್ಬಿಟ್ರೆ ಸಾಕು ಅದೇ ನಿನ್ನ ಕೆಲಸ ನೀನ್ ಮಾಡೋ ಫಲಾಫಲ ನನಗೆ ಬಿಟ್ಟಿರೋದು ಅನ್ನೋದು ಆಮೇಲೆ ಅರ್ಥ